ಆಕಾಶವಾಣಿ ಕಾಶಿ ಕೈಲಾಸ ಬಾನುಲಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪುರಸ್ಕೃತವಾದ ನಾಟಕ ರಚನೆ ಶ್ರೀ ಬಿಆರ್ ಪೊಲೀಸ್ ಪಾಟೀಲ್ ನಿರ್ದೇಶನ ಡಾ ಶಶಿಧರ ನರೇಂದ್ರ ಕೇಳಿ ನಾಟಕ ಕಾಶಿ ಕೈಲಾಸ ಏ ಏ ಬಾಳು ನೀರು ನನ್ನ ತಾಯಿ ಹಾನುತೀ ಮನಿ ಎಲ್ ತಗದು ಅಲ್ಲು ಇಲ್ಲಿಗೆ ಕರ್ಕೊಂಡ್ ಬಂದೋ ಬಾಳ ಇಲ್ಲಿ ಬೇಡ ನಮ್ಗೆ ಅಂದ್ರೆ ನಿನ್ನ ಕರ್ಕೊಂಡು ನಡಿ ಎಂದೆ ನನ್ನ ಮನಿ ಬೇವ ಇದು ಹೌದ ಇದ ಕಾಶಿಯ ಬಾಯಿ ಮಗ ಹುಚ್ಚಪ್ಪಂದು ನೀ ನನಗ ಹುಚ್ಚಪ್ಪ ಅಂತ ಹೆಸರಿಟ್ಟರು ಇವತ್ ನಾ ಸಾವಿರ ಮಂದಿಗೆ ಈಶ್ವರ ಹುಚ್ಚೇಶ್ವರ ತಿಳಿತೇನು ಹೌದು ಚಿಗವ್ವಾ ನಮ್ಮ ಹುಚ್ಚು ಭಾಳ ದೊಡ್ಡ ಕಾಂಟ್ರಾಕ್ಟ್ರು ಬಹಳ ದೊಡ್ಡ ಶ್ರೀಮಂತ ಆಗ್ಯಾನ ಅಂತ ನಾನು ಕೇಳಿದ್ದೆ ಆದ್ರೂ ಅವ್ನ ಮುನಿ ಇಷ್ಟು ದೊಡ್ಡದಂತ ನನಗನ್ಸಿದ್ದಿಲ್ ಬಿಡು ಅವು ನನ್ನ ತಾಯಿ ಏಸ್ ಬಾಗ್ಲ ಏಸ್ ಕಿಡಕಿ ಬಾಳು ಏನ್ ಸಿಗುವ ಒಂದ್ ಕಾಲಕ್ ಪಡಕಿಗೆ ಆಗಿದ್ ನಾನು ಇವತ್ತ ದೊರಿ ತಾಯಿ ಅಂದ್ರೆ ಹೆಂಗ್ ನಂಬ ನಾನು ಕಣ್ಣಿಗೆ ಕಾಣ್ತದಂದ್ರೆ ನಂಬಕ್ಕೆ ಬೇಕಲ್ಲ ಚಿಗವ್ವ ಈಟೆಲ್ಲ ಹೆಂಗೆ ಗಳಿಕೆ ಮಾಡ್ದೋ ಹುಚ್ಚು ಜಾದೂ ಮಾಡಿದೆವು ಏನು ದರೋಡೆ ಮಾಡಿಯ ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಒಳಗೆ ಬರ್ರಿ ಬೇಯ್ವ ಬ ಸಕಶ್ ಸಾಕಶ್ ಅವು ನನ್ನ ಬಾಗ್ಲ ಮುಂದೆ ನಿಂತ್ರ ಮಕ ಕಾಣ್ತದಲ್ಲ ಅಯ್ಯವ ಘಮ್ ಅಂತ ವಾಸ್ನೆಗೆ ಮೈ ಜುಮ್ ಅಂತೈತಲ್ಲೊ ಭಾಳ ಹೌದು ಚಿಗವ್ವ ಇದು ಶ್ರೀಗಂಧದ ಬಾಗ್ಲ ಘಮ್ ಅನ್ನೋಲ್ದೇನು ಮತ್ತು ಏ ಬಾಳು ಈ ಒಂದು ಬಾಗ್ಲಕ್ಕೆ ಮೂರು ಲಕ್ಷ ಖರ್ಚಾಗಿದೆಯೇನಪ್ಪ ಒಬ್ಬಬ್ಬ ಬಬ್ಬಬ್ಬಬ್ಬ ಏನು ಕುಸ್ರೀ ಏನು ಕೆಲಸ ಏನು ಹುಚ್ಚಾ ಏನು ಐಸಿರು ನಿಂದು ಎಲ್ಲಾ ಭಗವಂತನ ಆಶೀರ್ವಾದ ಬೇಯವ ಮತ್ತು ಎಲ್ಲ ನಿನ್ನ ಹರಿಕಿ ಯಾವುದ ಬಾವುಲಿ ಎಷ್ಟು ಚಂದ ಇದ್ರೇನು ನನಗೆ ಈ ರೀತಿ ಪಸಂದಿಲ್ ಬಿಡು ಇದು ಮನೆ ತಲ ಬಾಗ್ಲು ಹಗಲು ಹೊತ್ತು ತಗದೆ ಇರ್ಬೇಕು ಅದ ಐಸಿರಿ ಮುಚ್ಚಿದ ಬಾಗ್ಲ ಮನೆ ಕೈಯಾಕ ಪೊಲೀಸ ನಿನಗೆ ಗೊತ್ತಾಗೋದಿಲ್ಲ ಅಡ್ವೆ ಯಾಕೋ ಬಾಗ್ಲ ಯಾವತ್ತು ತೆರ್ದಿಟ್ರೆ ಒಳಗಿನ ಗಂಟಲ್ಲ ಮನುಷ್ಯರ್ನು ಹತ್ಕೊಂಡು ಹೋಗ್ತಾರ ನೋ ಬಾಳು ಹೌದು 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 ಹುಚ್ಚು ದಿನಾ ಪೇಪರ್ನಾಗ ಟಿವಿ ಒಳಗ ಇದ ಸುದ್ದಿ ನಮ್ಮೂರ ಹಿಂಗಿಲ್ಲ ಬಿಡಪ್ಪ ಈಗೂ ಹರೆಯ ತಗದ್ ಬಾಗ್ಲ ಹಿಕ್ಕುದು ನಾಲ್ಕು ರಾತ್ರಿ ಆಗಿಂದನ ಅದು ಹಳ್ಳಿ ಬೇಯವ್ವ ಇದು ಪ್ಯಾಟಿ ಅಲ್ಲೋ ಹುಚ್ಚು ಇಷ್ಟು ದೊಡ್ಡ ಐತಿ ಒಂದು ಸಾರಣಗಿ ಇಲ್ಲ ರಂಗೋಲಿ ಇಲ್ಲ ಎಲ್ಲ ಬೋಳ ಬೋಳು ಅನ್ಸಂಗಿಲ್ಲ ಇದು ರಂಗೋಲಿ ಹಾಕ ಯಾರುರ್ಸತ್ ಐತ್ವ ಇಲ್ಲೇ ಪುರ್ಸತ್ ಇರೋರು ಹೊತ್ಗಳ ಹಾಕುದಿಲ್ಲ ಈ ರಂಗೋಲಿ ಬಂದೋರಿಗೆ ಬರ್ರಿ ಅಂತ ಎದಿ ಕದಾ ತಗದು ಒಳಗ್ ಕರ್ಕೊಳ್ಳ ಪರಿಯದು ಗಾಳಿ ಧೂಳಿ ಮಾರಿ ದುರ್ಗಿ ಒಳಗ್ ಬರ್ಲಾರ್ದಂಗ ಕೊರಿಯೋ ಅಡ್ಡಗಿರಿ ರಂಗೋಲಿ ಆದ್ರ ಈ ಮನೆಯಾಗಿರೋ ಮಂದಿಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದಿ ಅಂದ್ರೆ ಈ ಊಟ ಮಾಡೋಕ್ಕೂ ಪ್ರಸತಿ ಇಲ್ಲ ನೀ ಮಂದಿಗೆ ಉಪವಾಸ ಇರ್ತಾರನ ಚಿಗವ್ವ ಈ ಸಾಪ್ಗಲ್ ಅದಾವಲ್ಲ ಇದಕ್ಕೆ ಗ್ರ್ಯಾನೈಟ್ ಅಂತಾರ ಹೌದನ ಇದ್ರ ಮೇಲೆ ಸಾರಣಿಗೆ ಹೆಂಗೆ ಮಾಡೋದು ರಂಗೋಲಿ ಹೆಂಗೆ ಹಾಕೋದು ಹಾಕಿದ್ರೆ ನಿಲ್ತದೇನು ಅದು ಹೌದು ಬೇ ಬಾಳೋ ಹೇಳಿದ್ದು ಕರೆ ಐತಿ ಅದಕ್ಕೆ ಹಾಕಿಲ್ಲ ನೋಡು ಮನಿ ಚಂದದಕ್ಕಿನ ಚಲುವ ಇರ್ಬೇಕು ಉದ್ದ ಅದ್ಲಕಿನ ಲಕ್ಷಣ ಸುದ್ದಿ ಇರ್ಬೇಕು ಸ ಭಾರಿ ಬೆಳೆದಿ ಬಿಡು ನೀನು ಇತನಿ ದೇರಿಕ್ಕೋ ಬೇ

ಒಳಗ ಏಟ್ ದೊಡ್ಡ ಪಡ್ಸಾಲಿ ಕನಸ ಬಂಡಿದ್ ಲೈಟ್ ಏನ್ಸಪ್ಪ ಕನಸು ಅಲ್ವೇ ಖರೇನ ಈ ಮನಿ ನಿಂದ ಹ್ಮು ಎದ್ದು ಮುಖ ತೊಳ್ಕೊ ಊಟ ಮಾಡೋಣ ಈ ಕಡೆ ಬಾ ನೋಡು ಇದು ಬಾತ್ರೂಮು ಅಂದ್ರ ಅಂದ್ರ ಬಚ್ಚಲು ಮನಿ ಹ್ಮ್ ಹ್ಮ್ ನೋಡು ಈ ನಳದಾಗ ತಣ್ಣೀರು ಬರ್ತದ ಮತ್ತ ಇನ್ನೊಂದು ಆಯ್ತಲ್ಲ ಇದ್ರಾಗ ಬಿಸಿನೀರ್ ಬರ್ತಾವ್ ಏ ಹಗರ್ಕ ಬೇ ಕಾಲಿಗೆ ಜಾರಿ ಹಗರ್ಕ ಬಾ ಕೈ ಹಿಡಿಯ ಒಂದಿಟ್ಟು ಬಾ 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 ಯವ್ವ ಯವ್ವ ಸುತ್ತು ಕಡೆ ಕಾಜು ಕನ್ನೋಡಿ ತಣ್ಣೀರ್ ಅಂದ್ರ ತಣ್ಣೀರು ಬಿಸಿನೀರು ಅಂದ್ರ ಬಿಸಿನೀರು ಓ ವಾ ನನ್ನ ಮಗನ ದರ್ಬಾರ್ ಬೇವಾ ಏನು ನೋಡಕೊಂಡ ನಿಂತಿದ್ದೀಯಾ ಊಟ ಮಾಡಿಂದ ಎಲ್ಲ ನೋಡು ಅಂತ ಮುಖ ತಕೊಂಡು ಬಾ ಊಟ ಮಾಡೋಣ ಅಂತ ಹೊತ್ತು ಆತು ಚಿಗೋ ಬಂದಂಗ ಭಯಂಕರ ಕಟ್ಸಿ ಬಿಡಪ್ಪ ನಿನ್ನ ಮನಿನ ಹಲೋ ತುಂಬ ನೋಡೆ ಹೆಂಗ್ ಕಾಯಿ ನೋಡಿದ್ರೆ ಏನಂತೀರೋ ಏನೋ ಊಟ ಮಾಡಿಂದ ತಿರಿಗಾಡಿ ನೋಡಿರಂತ ಬರ್ರಿ ಕುರ್ಚಿ ಮೇಲೆ ಕುんど್ರಿ ಓ ಯಪ್ಪ ಕುಂದ್ರುತೀನಿ ಈ ಕುರ್ಚೆ ಚರ್ಸ ಬಾಳ ಒಂದಿಟ್ಟು ಹಾ ತೋ ಓ ಯಪ್ಪ ಕುಂತೆ ಅವಯ್ಯಾ ಹುಚ್ಚು ಏನು ಇದು ಮೇಜಿನ ತುಂಬ ಕಾಜಿನ ಬಟ್ಲ ಚೀಣಿ ಮಣ್ಣಿನ ಡಬೂರಿ ಅವ್ರ ತುಂಬ ನಾನಾ ನಮೂನಿ ಅಡಿಗಿ ತಿನಸ ಹಣ್ಣು ಹಂಪ್ಲ ಹ್ಮ್ ಒಂದ್ ಕಾಲಕ್ಕ ಒಪ್ಪತ್ತಿನ ಕೂಳಿಗೆ ಗತಿ ಇರಲಿಲ್ಲ ನಮಗೆ ದೇವ್ರ ಮನಸ್ ಮಾಡಿದ್ರೆ ಹಿಂಗ ನೋಡ್ ಚಿಕ್ಕವ್ವ ನಾನು ಹುಚ್ಚು ಕೂಡಿ ಕಲ್ತೋರು ಆದ್ರ ಅವ್ಗ ಇಂಥ ಐಶ್ವರ್ಯ ಬರ್ತೈತಿ ಅಂತ ನಾ ಕನಸು ಮನಸ್ನ್ಯಾಗು ಅಂದ್ಕೊಂಡಿರಲಿಲ್ಲ ಇದನ್ನೆಲ್ಲ ನೋಡಿ ಕೌತುಕ ಅನಸ್ತದ ನನಗೆ ಕರೆ ಹೇಳಿ ಯಾಕೆ ಬೇವ್ವ ಏನ ಗಿಣಿಕೆ ಹಾಕಾಕತ್ತೀಯಲ್ಲ ಯವ್ವ ನಿನ್ನ ಕಣ್ಣಾಗ ನೀರು ಯಾಕೆ ಬೇವ್ವ ಯಾಕೆ ಕಣ್ಣೀರು ಹಾಕಾಕತ್ತಿ ಇಲ್ಲಿ ಕಣ್ಣಾಗ ನೀರು ಬರೋವಲ್ವೇನೋ ಹುಚ್ಚು ಧರ್ಮಕಾಕ ಅಂದ್ರ ನಿಮ್ಮಪ್ಪ ಮಾಲ್ಕಿ ಗೌಡ್ರ ಮನೆ ಹಳೇ ಗ್ವಾಡ್ಯಾಗಿನ ನಿಧಿ ತೆಗ್ಯಾಕ್ ಹೋಗಿ ಗ್ವಾಡಿ ಕುಸಿದು ತರದಾಗ ಮಣ್ಣಾದ ಮ್ಯಾಲೆ ಸಣ್ಣ ಸಣ್ಣ ಏಳು ಮಕ್ಕಳನ್ನು ಕರ್ಕೊಂಡು ಅದೆಷ್ಟು ಪಡೆಪಾಟ್ಲು ಅನುಭವಿಸಿದ್ಲು ಚಿಗವ್ ಆರು ಮಂದಿ ಮಕ್ಕಳು ಮ್ಯಾಗ ನಾ ಒಬ್ಬ ಅವರು ಇವ್ರು ಹೊಲಮನೆಯ ಕೂಲಿ ಮಾಡಿ ದಿವಸ್ದಾಗ ಹದಿನೆಂಟು ತಾಸು ದುಡಿದು ನಮ್ಮನ್ನೆಲ್ಲ ಜ್ವಾಕಿ ಮಾಡಿದ್ಲು ಅವ್ವ ಪೈಗೆ ಪೈ ಕೂಡ್ಸಿಟ್ಟು ನೀನು ಓದಿಸಿ ಇಂಜಿನಿಯರ್ ಮಾಡಿದ್ಲು ಹೌದೋ ಬಾಳು ಆಗ ನೀನು ನಿಮ್ಮಪ್ಪ ಮಲ್ಲಣ್ಣ ನನ್ನ ಕಾಲೇಜಿನ ಫೀಸು ಬೋರ್ಡಿಂಗ್ ಫೀಸು ಕಟ್ಟಿ ನನ್ನ ಈ ಹಂತಕ್ಕೆ ತಂದದ್ದು ಎಲ್ಲ ಅದನ್ನ ಮರ್ಯಕಾಗ್ತದೇನು ಅದಕ್ಕಂತ ಊರ್ ತುಂಬಾ ಮಂದಿದ್ರು ಎಲ್ಲಾರು ಬಿಟ್ಟು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದದ್ದು ನೂರ್ ಕಷ್ಟದ ಬೆನ್ನೇರಿ ಒಂದು ಸುಖ ಬರ್ತದಂತ ಹಿರಿಯರ್ ಹೇಳಿದ್ದು ಕರೆವೈತ್ ನೋಡು ಕಣ್ಣೀರ್ ಒರ್ಸ್ಕೋ ಚಿಗವಾ ನೀ ಕಣ್ಣೀರ್ ಸುಖದ ಕಣ್ಣೀರ ಇಂತ ಮಕ್ಕಳು ಎಲ್ಲರಿಗೂ ಸಿಗ್ತಾರೇನೋ ಬಾಳು ಅವೆಲ್ಲ ನೆನಪಾಗಿ ಕಣ್ಣೀರ್ ಬರ್ತಪ್ಪ ಕಣ್ಣೀರ್ ಬರ್ತಿದ್ ಕರೆವೈತ್ ಚಿಗವ ಹುಚ್ಚು ಬದಲಾದರೂ ಅವ ಏನು ಬದಲಾಗಿಲ್ಲ ನೋಡು ಏ ಬಾಳು ಅಷ್ಟು ದೊಡ್ಡ ಮಾತಾಡಕ ನಾ ಏನು ಅಂತದ್ದು ಯಾರು ಮಾಡ್ಲಾರ್ದು ಮಾಡೇನಿ ಇರ್ಲಿ ಈಗ ಎಲ್ಲರೂ ಊಟ ಮಾಡೋಣ ಅಂತ ಯವ ಯವ ಅಲ್ಲೋ ಹೇ ಹುಚ್ಚಪ್ಪ ಇದೇನು ಹುಚ್ಚುಚ್ಚಾರ ಮಾಡಕತ್ತಿ ನೀನು ಅಲ್ಲೋ ತುತ್ತ ಮಾಡಿ ನೀ ನನಗ ಉಣಿಸುದ ನಾ ಎಲ್ಲ ಉಣ್ತೀನಿ ಬಿಡು ಅಲ್ವೇ ಯವ ನಾ ಊರಿಗೆ ಬಂದಾಗ ಇವ ನೀನ ನನಗೆ ತುತ್ತ ಮಾಡಿ ಉಣಿಸ್ತಿದ್ದಿ ಮತ್ತ ಅವ್ವ ಮಗ ಉಣಿಸ್ಬೇಕು ಆದ್ರ ಮಗ ಅವಾಗ ಉಣಿಸ್ಬಾರ್ದೇನು ಹಂಗಲ್ಲ ಮಗ ಅವಣಸಿದ್ರ ಅದೇ ದೊಡ್ಡ ವಿಷಯ ಅಲ್ ಬಿಡು ಆದ್ರ ಮಗ ಅವಣಸಿದ್ರ ಅಯ್ಯ ಯವ್ವ ಯಾರ ಏನಾರ ಅನ್ಕೊಳ್ಳಿ ನಾನು ನನ್ನ ಸರಿ ಅನ್ಸಿದು ನೀವ್ ಉಣ್ಸು ತುಂಬಾ ಹಡದ್ ಹೊಟ್ಟಿ ತಣ್ಣಗಿಡೋ ಮಕ್ಕಳು ಅಂದ್ರೆ ಇಂತೋರ ನೋಡ್ಯಪ್ಪ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ನಿನ್ನಂತ ಮಗನ ಹಡಿಬೇಕಾರ ಸಿಗವವ್ವ ಹತ್ತು ಸಾರಿ ಅದು ನನ್ನ ಸಿಗವ್ವನಪ್ಪ ಯಪ್ಪಾ ಸಾಕೆಪ್ಪ ಬೇಗ ಬೇಡದ್ದು ಹೊಟ್ಟಿ ಬಿರು ಮಠ ಉಣ್ಸೇ ಸಾಕು ಆಯ್ತು ಹಂಗಾರು ಕೈ ತೊಳಿತೀನಿ ತಡಿಯ ಕೈ ತೊಳಿತೀನಿ ಛೇ ಥ ಏನಿನ ಯಾರರ ಹುಚ್ಚು ಅಂದಾರ ಇಬ್ರಿಗೂ ಈಸ್ಟ್ ದಿನ ಊರ ಮಂದಿ ಮುಸ್ರಿ ತೊಳ್ದಾಕಿ ನಾನು ನನಗೆ ನನ್ನ ಕೈ ತೊಳ್ಕೊಳಕ್ಕೆ ಬರಂಗಿಲ್ಲ ಅಂತೇನು ಉತ್ಸಾ ಅಲ್ವೇ ಅವ್ವ ಯಾರು ಏನಾರ ಅಂದ್ಕೊಳ್ಳಿ ನಾನು ಮಾತ್ರ ನಿನ್ನ ಕೈ ತೊಳ್ಯಾವನಾ ಈಗ ಈ ಟವೆಲ್ ತಗೋ ಕೈ ವರ್ಸಗೂ ನೀ ಚಲೋತ್ನಾಗ ಉಂಡ್ಲಿ ನೋಡ್ಬೇವ್ ಏ ಬಾಳು ನೀನು ಚಲೋತ್ನಾಗ ಊಟನ ಮಾಡಿಲ್ ಬಿಡೋ ಹತ್ತು ಮಂದಿ ಉಣ್ಣೋಷ್ಟು ನಾವ್ ಒಬ್ಬನೇ ಉಂಡೇನಿ ಇನ್ನ ಎಷ್ಟರ ಉಂಡ್ರೆ ನಿನಗೆ ತೃಪ್ತಿ ಆಗ್ತದೋ ಮರಯ ಚಿಗವ ಹೇಳದಂಗ ನಿನ್ನಂತ ಮಗ ನೀ ಒಬ್ಬನ ಸಾಕು ನಿಮ್ಮ ಹಗುಳಕ್ಕೆ ನೋಡ್ರಿ ಇನ್ನ ಹಣ್ಣು ತಗೊಡ್ರಿ ಇಲ್ಲೇ ಇಲ್ಲೇ ಸೇಬು ಹಣ್ಣು ಬಾಳೆ ಹಣ್ಣು ಸಂತರಿ ಹಣ್ಣು ಸಪೋಟ ಪಪಾಯಿ ನಿಮಗೇನು ಬೇಕಾಗಿದ್ದು ತಗೊಂಡ್ ತಿನ್ರಿ ಒಳಗ ಜಾಗ ಖಾಲಿ ಇದ್ರಲ್ಲ ತುಂಬಕೊಳಕ ಆಮೇಲೆ ನೋಡೋಣ ಈಗ ಅಂತ ಯಾವುದು ಬೇಡಪ್ಪ ಯವ ಹಂಗಾದ್ರ ಬರ್ರಿ ಕಡೆ ಈ ಮೇಲೆ ಕುಂ ಬರ್ರಿ 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 ಎಲ್ಲಿ ಅಡಿಕೆ ಹಾಕೊಡ್ರಿ ಸುಧಾ ಸುಧಾ

ನಿಬ್ಣ ಅರ್ಶಿನ ಇದೆಲ್ಲ ಇರ್ತೈತಿ ಹಡದವು ಒಂದು ಮಾತು ಹೇಳಿಲ್ಲ ನೀನು ಅತ್ತಂಗಿರ್ ಕರ್ಸ್ಲಿಲ್ಲ ಊರು ಹಿರೇರ್ ಅನ್ಲಿಲ್ಲ ಗ್ರಾಮ ದೇವತೆಗೆ ಸೀರೆ ಉಡಿಸ್ಲಿಲ್ಲ ಮುತ್ತೈದರಿಗೆ ಉಡಿ ತುಂಬಲಿಲ್ಲ ಐನೋರ್ ಕರೆಸ್ಲಿಲ್ಲ ಮನಿ ದೇವ್ರಿಗೆ ಹರಕಿ ತೀರ್ಸ್ಲಿಲ್ಲ ಅದ್ಯಾಂಗ ಮದ್ವೆ ಅಧಿ ಅದ್ಯಾಂಗರ ಮನಸ್ಸು ಬಂತು ನಿನಗ ಅಲ್ಲ ಬೇವ ಏನ್ ಮಾಡಿ ಮಾಡಿದೇನೋ ಹಡದಪ್ಪ ಬಾಳು ನಾ ಹೆಂಗ್ ಮಾಡ್ಲು ನಾನು ಹೊಟ್ಟೆ ತೊಳಸ್ತಂಗ್ ಬರಂಗ್ ಬೇವಾ ಯಾರ್ಗು ಹೇಳ್ದ ಮದುವೆ ಮಾಡ್ಕೊಂಡಾನ ಅಂದ್ರ ಏನಾರ ಅನಿವಾರ್ಯ ಪ್ರಸಂಗ ಬಂದಿರಬೇಕಲ್ಲ ಎಂತ ತಲೆ ಹೋಗುವಂತ ಪ್ರಸಂಗನು ಇವಂಗ ತಿಳಿಲಿಲ್ಲ ಅಂದ್ರೆ ಇಕಿಗೆ ಇಲ್ಲಿಂತ ಈ ಮೂಳೆ ಇವ್ರಪ್ಪಾ ಇವ್ರವ್ವ ಅವ್ರಿಗೆ ಏನು ತಿಳಿಬಾರ್ದ ಬೇಯವ್ವ ನನ್ನ ತಪ್ಪಾಯ್ತು ಬೇ ನನಗೆ ಕ್ಷಮ ಮಾಡು ಯಾಕೆ ಹಿಂಗ ಆತು ಅಂತ ಆಮೇಲೆ ಹೇಳ್ತೀನಿ ಏನು ಹೇಳ್ತೀಯೋ ಉಚ್ಚಪ್ಪ ಇದೆಲ್ಲ ನಮ್ಮ ಊರಿನ ದೈವಿ ಗೊತ್ತಾದ್ರೆ ನಾ ತಪ್ಪಾತು ಅಂತ ಹೇಳಿದ್ನಲ್ಲ ಇನ್ನೊಮ್ಮೆ ಹಿಂಗ ನಾನು ಮಾಡೋಂಗಿಲ್ಲ ಅಂದ್ರೆ ಇನ್ನೊಂದು ಸರಿ ಮದುವೆ ಆಯ್ತು ಮಾಡಿ ನೀನು ಮುಂದಿನ ಕಾರ್ಯಕ್ಕೆ ಊರ ಮಂದಿನ ದೈವಿದರನ್ನ ಎಲ್ಲಾರ್ನೂ ಕರ್ಸೋಣ ಅಂದ್ರೆ 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 ಈಗ ನಿನ್ನ ಸೊಸಿ ಹೊಟ್ಟಿಲ್ಲ ಅದಾಳ ಶ್ರೀಮಂತಕ್ಕ ಅಂದ್ರೆ ಕುಬ್ಸುದ್ ಕಾರ್ಯಕ್ಕೆ ನೀ ಯಾರು ಹೆಸರು ಹೇಳ್ತಿ ಅವ್ರ್ನೆಲ್ಲಾರ್ನೂ ಕರ್ಸ್ಕೊಂಡು ಆಯರ್ ಮಾಡಿ ಕಳ್ಸೋಣ ಅಂತ ಆ ಹುಹು ಹುಚ್ಚು ಏನಂದಿ ನನ್ನ ಸಸಿ ಹೊಟ್ಯಾಗ ಹೊಸ ಜೀವ್ ಹುಟ್ಟೈತಿ ಹೌದು ಬೇಯವ್ವ ಬಾಯವ್ವ ಬಾ ನನ್ನ ಸಸಿ ಮುದ್ದ ನನ್ನ ಮಗ್ಗಲ್ದಾಗ ಕುಂದ್ರು ಈಗ ಎಷ್ಟರಾಗೈತಿ ನನ್ನ ಸಸಿ ಮುದ್ದ ಇದು ನನಗೆ ಮೊದ್ಲೇ ಗೊತ್ತಾಗಿದ್ರ ಬಾಕಿ ಬುತ್ತಿ ಕಟ್ಕೊಂಡು ಬರ್ತಿದ್ದೆ ಅಲ್ಲ ಅರ್ಶ್ ನೀರು ಮೈ ಮ್ಯಾಗೆ ಬಿದ್ದಿಂದ ಹೊಟ್ಟೆ ತುಂಬಿಸ್ಕೊಳಕ್ಕೆ ಎಷ್ಟು ದಿನ ಕಳೀತು ಒಮ್ಮೆರ ನಿನ್ನ ಗಂಡನ ಹಿಡ್ದಾಕಿ ಈ ನಿಮ್ಮ ಅತ್ತೆ ಕೂಡ ಮಾತಾಡ್ಬೇಕು ಅಂತ ಅನಿಸ್ಲಿಲ್ಲ ನಿನಗೆ ಹಿಂಗೆ ನಿಂತಿ ಮೂಕಿ ಹೆಂಗ ಅಲ್ಲೋ ಹುಚ್ಚಾ ಯವ್ವ ಗಂಡನ ಮನಿ ಮಾತು ಬರ್ದಾಕಿ ಇಕಿ ಹೆಂತ್ಯಾ ಹೆಂತಿ ನಿನಗೆ ಗೇಮಿ ಮಾಡ್ದೆ ಬೀಜ ಬಿತ್ತಿ ಎಂಥಾ ಬೆಳೆ ತೆಗಿತೀವ್ವ ತಮ್ಮ ನೀನು ಯವ್ವ ಮಾತ್ಗಿಂತ ಮನಸ್ಸಾ ಮುಖ್ಯ ಅಲ್ಲೇನ್ ಬೇ ಹೌದು ತನ್ನ ಗಂಡನ ಮನಸ್ಸು ತಿಳ್ಕೊಂಡು ಬದುಕು ಮಾಡಿದ್ರೆ ಸಾಕಲ್ಲ ಈಗ ಇರ್ಲಿ ದೂರದಿಂದ ಬಂದಿರಿ ಒಂದಿಷ್ಟು ಆರಾಮ ತಗೊಳ್ರಿ ಅಂದಂಗ ಇವತ್ ಸಂಜೀಕ ಮಾವನವ್ರ ಮನಿಗೆ ಹೋಗ್ಬೇಕು ನಮ್ ಮದುವೆ ಆಗಿ ಇವತ್ಗೆ ಒಂದ್ ವರ್ಷ ಅದಕ್ಕ ಒಂದ್ ಪಾರ್ಟಿ ಪಾರ್ಟಿ ತಮ್ಮ ಬೇಕಾದ ಮಂದಿನ ಕರೆದು ಊಟ ಹಾಕೋದು ಅಂತ ಹೌದೌದೌದು ಅಲ್ಲಿ ಇವತ್ ಸಂಜೆ ನೂರಾರು ಮಂದಿ ಬರ್ತಾರೆ ಊಟ ಅಷ್ಟ ಅಲ್ಲ ಹಾಡು ಡ್ಯಾನ್ಸು ಎಲ್ಲಾ ಇರ್ತವು ನಾನು ಇನ್ನೊಂದಷ್ಟು ಮಂದಿಗೆ ಹೇಳುದೈತಿ ನಾನು ಹೋಗಿ ಬರ್ತೀನಿ ನೀವ್ ಒಂದಿಷ್ಟು ಮಲ್ಕೊಂಡು ಆರಾಮ್ ತೊಗೊಳ್ರಿ ಹಾ ಶರಣು ಏ ಶರಣು ಸರ್ ಏನ್ ಸರ್ ಯವ್ವ ಯವ್ವ ಶರಣಪ್ಪ ಅಂತ ನಮ್ ಕಚೇರಿ ಮ್ಯಾನೇಜರು ನಮಸ್ಕಾರ ನಾ ಇಲ್ಲಿ ಬಂದಾಗಿಂದ ಇಲ್ಲೇ ನಮ್ ಕೂಡ ಇದಾನ ನಮ್ಮೂರ್ ಕಡೆ ಅವ ಬೇಯವ್ವ ನಿಮ್ಗ ಏನರ ಬೇಕಾದ್ರ ನೀವ್ ಹೇಳ್ರಿ ಮತ್ತೆ ಸಂಜೆ ಮುಂದೆ ಐದ್ ಗಂಟೆಗ ನಮ್ ಸ್ಕಾರ್ಪಿಯೊದೊಳಗ ಇವ್ರನ್ನ ನೀನ ಮಾವನವ್ರ ಮನೆಗೆ ಕರ್ಕೊಂಡ್ ಬರ್ಬೇಕು ತಿಳಿತಾ ಸರಿ ಸರ

ಎಷ್ಟು ಕುದಷ್ಟು ಊಟ ಮಾಡ ಬಾಚಿದ್ವ ನಾ ಒಲ್ಲೆಪ್ಪ ಬಾಳು ನೀ ಊಟ ಮಾಡಿ ಹೋಗು ತಮ್ಮ ಶರಣಪ್ಪ ಅಜ್ಜಿ ನಾನು ನಮ್ಮ ಹುಚ್ಚುನ ಮನಿನ ದ್ವಾಡ್ದಂತ ತಿಳಿದಿದ್ದೆ ಹ್ಞೂ ಇದು ಅದ್ರಕ್ಕಿಂತ ದ್ವಾರ್ದಿತ್ತಲ್ಲ ಗೋ ತಮ್ಮ ಅರುಮನಿ ಅರುಮನೆ ಕಣ್ಣಂಗೆ ಕಾಣ್ತೈತೆ ನನಗೆ ನಮ್ಮ ಹುಚ್ಚುನ ಮಾವ ಅವ್ರ ಹೆಸರೇನು ಈಗ ಅವರೆಲ್ಲ ಇದರ ಯಪ್ಪ ಅಜಿ ಹ್ಞೂ ಅಲ್ಲೇ ಕುಂತಾರಲ್ಲ ಶರ್ಟ್ ಉಟ್ಕೊಂಡು ಹ್ಞೂ ಅವ್ರ ಸಾಹೇಬ್ರ ಮಾವನು ಅವ್ರ ಹೆಸ್ರು ವಿಲಾಸ್ ಅಂತ ಬಾಳ ದೊಡ್ಡ ಸೌಕಾರ ನೋರು ಇಡೀ ಮಹಾರಾಷ್ಟ್ರಾಂಟ್ರಾಕ್ಟರ್ ಅದಂತ ನಾನು ಇಷ್ಟು ದೊಡ್ಡ ಮನಿ ಆತ ನಾನು ಊಟ ಮಾಡಿ ಬಂದು ನಿಮ್ಮ ಕರ್ಕೊಂಡ ಬೇವಾ ನೀನು ಊಟನ ಬಾ ಸ್ವಲ್ಪ ಊಟ ಮಾಡುವಂತ ಬಾ ನಾನು ಇನ್ನು ಊಟನ ಮಾಡಿದಲ್ವಾ ಆ ಒಳ್ಳೆ ಪಾಯ ಪಾ ಮಧ್ಯೆಂದ ಗುಂಡಿದು ಇನ್ನು ಕరిగಿಲ್ಲ ಅಲ್ವೇ ಪಾರ್ಟಿ ಹೇงಿತ್ತು ಬೇವಾ ನಿಂದು ನಿಮ್ಮ ವೈಭೋಗ ನೋಡಿ ಹಂಡೆ ಹಾಲು ಕುಡದಷ್ಟಿ ಗಯ್ತು ನೋಡು ಆದ್ರು ಆದ್ರೆ ಏನು ಬೇವಾ ಆದ್ರೆ ನಿನ್ನ ಹೆಂತಿ ಬ್ಯಾರೆ ಗಂಡಸ್ರದು ನೀನು ಬ್ಯಾರೆ हंसುರುದು ಕೈ ಹಿಚ್ಕೋದು ನೋಡಿ ಮೈ ಮೈಮೇಗಿನ ಕೂರ್ಲ ಮುಳ್ಳ ಹಂತಿ ಕೂದಿದಂಗ ಆಗಯಾ ನೋಡು ಹಳ್ಳಿ ಮಂದಿ ಇವ್ನೆಲ್ಲ ನೋಡಿದ್ರೆ ಥೋ ತೋತೋ ತೋತ ಬ್ಯಾಟ್ ತೆಗಿಯದ್ದು ಹಳ್ಳಲ್ ಭೇ ಬ್ಯಾಟಿ ಪುನಃ ಸಿಟಿ ಇದು ಇಲ್ಲಿ ರಿವಾಜ ಹಿಂಗ ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಹೆಂಗೆ ಅನಸ್ತು ನನಗೆ ಆದ್ರೂ ಆದ್ರೆ ಮತ್ತೆ ಮತ್ತೇನು ಭೇ ಆದ್ರೆ ಅಲ್ಲ ಬಂದವರೆಲ್ಲ ಅರ್ಧ ಮರ್ಧ ತಿಂದು ಕೆಡಿಸಿ ಒಳ್ಳೆಯ ಉಳಿಸಿ ಬಿಸಾಕಿದ ಅಡಿಗೆ ಒಳಗೆ ನಮ್ಮ ಕಡೆ ಒಂದು ದೊಡ್ಡ ಲಗ್ನವ ಹಾಕಿತ್ತು ನೋಡಿ ಹೇಳಷ್ಟು ಸಂತ ನೋಡ್ಬಾಳಪ್ಪ ಇದಕ್ಕೆಲ್ಲ ಯಾಕೆ ಯಾಕೆಷ್ಟು ತಲೆ ಕೆಡಿಸ್ಕೊಳ್ತೀವಿ ನನಗ ಇಲ್ಲಿ ಬೇಷ ಅನ್ಸುದಿನಪ್ಪ ನೀನ್ ಎಕ್ತಂಗ್ಯಾರು ನೀನ್ ಹೆಂತಿ ಗೆಳತಿಯಾರ್ ಬೋಸರು ಎಲ್ಲಾ ಹೊಕ್ಕಳ ಕಳಕ್ ಸೀರೆ ಉಟ್ಕೊಂಡು ರಣ್ಣ ತೊಳೆದು ಗುಪ್ಸಾ ತಟ್ಟುಕೊಂಡೆ ಕಿಸಿ ಕಿಸಿ ಅಂತ ನಗುದೇನು ಕುಣೆಯದು ನೋಡು ಚಿ 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 ನನಗೆ ಇತ್ತು ದೇಶ ಬಸವಪಪ್ಪ ನೀ ಏನು ಅಂದುಕೊಳ್ಳಪ್ಪ ಹೆಂಗಸರು ನಾಲ್ಕು ಮಂದಿ ಕೂರ್ದಲ್ಲೆ ರಟ್ಟಿ ವಟ್ಟಿ ಮಕ್ಕಳು ಮುಚ್ಚಿಕೊಂಡಿದ್ರ ಮರಿಯದಿರ ನನಗೂ ಮೊದಲೆಲ್ಲ ಹಿಂಗ ಅನಿಸುತ್ತಿದೆ ಈಗ ಇದಾ ರೂಢಿ ಆಗಿತ್ತು ಇರಲಿ ಈಗ ರಾತ್ರಿ ಬಾಳು ಬಾಳು ಮತ್ತೆ ಚರಳು ಬಂದರು ಈಗ ನೀವು ಮನೆಗೆ ನಡೆದಿ ನಾನು ಆಮೇಲೆ ಬರ್ತೀನಿ ಚರಣು ಇವರನ್ನ ಮನೆ ಕರ್ಕೊಂಡು ಹೋಗು ಎಲ್ಲಾ ವ್ಯವಸ್ಥೆ ಮಾಡು ಆಯ್ತು ಸರ್ ಅಜ್ಜಿ ಬರ್ರಿ ನೀವು ಕಾರಣ ಹೋದ್ರೆ ನೋಡಿ ಹಾಂ ಸರ್ ನಿಮಗೆ ದೊಡ್ಡ ಸಾಹೇಬರು ಆಫೀಸಿಗೆ ಬರ್ಬೇಕಂತ ಹೇಳಿದ್ರು ಯಾರು ಮಾವನವರ ಹೌದು ಸರ್ ಆಯ್ತು ಹಾಂ ಹೋಗ್ತೀನಿ ಮನೆಗೆ ನಡಿರಿ ನಮಸ್ಕಾರ ಮಾವನ ಅವ್ರಿಗೆ ಹಾಂ ಬರ್ರಿ ಉಚೇಶ್ ಬರ್ರಿ 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 ಕುಡು ಹಾಂ ಡಿನ್ನರ್ ಆಯ್ತಾ ಇನ್ನೂ ಇಲ್ಲ ನಿಮ್ಮದು ನಂದು ಆಗಿಲ್ಲ ಇಲ್ಲೇ ತರ್ಸೋಣ ಅಂತ ಕೂಡ್ರಲ್ಲ ಓ ಅದಕ್ಕ ಕರೆದ್ರಿ ನನ್ನ ಹಾ ಅದಕ್ಕ ಮತ್ತೆ ಬೇರೆ ಏನು ಸ್ವಲ್ಪ ಮಾತಾಡೋದಿತ್ತು ಏನು ಅದ ನಿಮ್ಮ ತಾಯಿ ವಿಚಾರ ಏನ್ ಅವ್ರ ಹೆಸರು ಕಾಶಿಬಾಯಿ ಅಂತ ಅಂತ ಅವ್ರಿಗೆ ಪಾರ್ಟಿ ಮ್ಯಾನರ್ಸ್ ಕಲಿಸಿಕೊಂಡು ಕರ್ಕೊಂಡು ಬರ್ಬೇಕಿತ್ತು ನೀವು ವಾಟ್ ಯು ಮೀನ್ ಐ ಮೀನ್ ವಾಟ್ ಐ ಸೇ ಹಂಗಿದ್ರ ನಿಮಗೆ ಹಳ್ಳಿ ಕಲ್ಚರ್ ಬಗ್ಗೆ ಕಲಿಸಿದ ಮೇಲೆ ನಿಮ್ ಮಗಳನ್ನ ಮದುವೆ ಆಗ್ಬೇಕಾಗಿತ್ತು ನಾನು ನನಗೇನ್ರಿ ಕಲಿಸೋದು ಮತ್ತೆ ನಮ್ಮ ನಮ್ಮಗೇನ್ರಿ ನೀವು ಕಲ್ಸೋದು ಇಲ್ಲಿ ಬಂದು ಸುಮ್ಮನ ಒಂದ್ ಕಡೆ ಕುಂತು ಪಾರ್ಟಿ ಎಂಜಾಯ್ ಮಾಡೋದು ಬಿಟ್ಟು ನನ್ನ ಮಗಳಿಗೆ ತಲೆ ತುಂಬಾ ಇಲ್ಲಿ ಗೊತ್ತು ಅತಿಥಿಗಳಿಗೆ ಅನ್ನ ಕಡಿಸ್ಬೇಡ್ರಿ ಚೀತು ಅನ್ನೋದು ಇವ್ರಿಗೆ ಯಾರು ಈ ಮಾಡು ಅಂತ ಹೇಳಿದ್ದು ಮಿಸ್ಟರ್ ವಿಲಾಸ್ ರಾವ್ ಏನ ನನಗ ಸಿಎಂ ಪಿ ಎಂ ಸಹಿತ ರಾವ್ ಸಾಹೇಬ್ ಅಂತ ಸಂಬೋಧನೆ ಮಾಡ್ತಾರ ನೀವು ನನ್ನ ಮಿಸ್ಟರ್ ವಿಲಾಸ್ ರಾವ್ ಅಂತ ಕರಿತೀರಿ ಹೌದು ಸಂಬಂಧ ಮರೆತು ಹೆಸರು ಮಾತ್ರ ನೆನಪಿಟ್ಟುಕೊಳ್ಳುವವರಿಗೆ ಆ ಹೆಸರ ಹಿಂದಿರೋ ಮಿಡಿಯೋ ಒಂದು ಉಸಿರು ಇರ್ತದಂತ ಗೊತ್ತಿರೋದಿಲ್ಲ ನಿಮ್ಮ ನಾಲ್ಗಿ ಬಹಳ ಉದ್ದಾತು ಹಂಗ ನಿಮ್ ಮನಸ್ಸು ಬಾಳ ಸಣ್ಣದಾಯ್ತು ಅಲ್ರಿ ನಮ್ಮವು ಮಾಡಿ ತಪ್ಪಾದ್ರೂ ಏನು ಅಲಂಕಾರಕ್ಕಾಗಿ ಆಕಾರ ಕೆಡಿಸಿಕೊಳ್ಳೋ ಬುದ್ದಿಗೇಡಿಗಳಿಗೆ ಬುದ್ಧಿ ಹೇಳಿತ್ತಪ್ಪ ಅನ್ನ ಬ್ರಹ್ಮ ಅನ್ನವೇ ದೇವರು ಅಂತ ಪೂಜೆ ಮಾಡೋರು ನಾವು ಇದು ದೇಸಿ ಸಂಸ್ಕೃತಿ ಇಂತ ಅನ್ನ ಕೆಡಸ್ಪಾಡ್ರಿ ಅಂತ ಹೇಳಿದ್ದು ತಪ್ಪಾ ಕೆಡ್ತಿತ್ತು ಆಕಿ ಗಂಟೆ ಹೋಗ್ತಿತ್ತು ದುಡ್ಡಿನ ಗಮಂಡಿರುವವರಿಗೆ ಮೌಲ್ಯ ಗೊತ್ತಿರೋದಿಲ್ಲ ನನ್ನ ಮ್ಯಾಲಿಟ್ಟ ವಿಶ್ವಾಸಕ್ಕೆ ದ್ರೋಹ ಮಾಡಿ ನಿಮ್ಮ ಮೂಕಿ ಮಗಳನ್ನ ಜೀವ ಉಳಿತಿತ್ತೇನು ನೆನಪು ಮಾಡ್ಕೊಡ್ರಿ ಅದಕ್ಕ ನಾ ಕೊಟ್ಟಿದ್ದೇನೆ ಕಮ್ಮಿ ಆಯ್ತನ ಅದನ್ನ ಮತ್ ಯಾರಿಗಾರ ಕೊಟ್ಟು ನಿಮ್ ಮಗಳನ್ನ ಮದುವೆ ಮಾಡಬಹುದೈತಲ್ಲ ನೀವು ಮತ್ತೆ ನಿಮ್ಮ ಹೆಂಡತಿ ವಿಸಾ ಯಾಕೆ ತಗೊಂಡ್ರಿ ಹಂಗಾದ್ರೆ ಅದು ಬರೇ ನಾಟಕೇನು ಇರೋ ಸತ್ಯ ಗೊತ್ತಾದ್ರೆ ತನ್ನ ಮಗ ಎರಡು ಜೀವ ಉಳಿಸ ಈ ಮದುವೆ ಮಾಡ್ಕೊಂಡಂತ ಗೊತ್ತಾರ ನಮ್ಮವ್ವ ಕರಗ್ತಾಳ ನನ್ನ ಕ್ಷಮಿಸ್ತಾಳ ಅದಕ್ಕೆ ಪ್ರತಿಯಾಗಿ ನಾನ್ ನಿನ್ಗ ಮನಿ ಕಟ್ಟಿಸ್ಕೊಟ್ಟೆ ಕಾರ್ ಕೊಟ್ಟೆ ಸೈಟ್ ಕೊಟ್ಟೆ ಮತ್ತ ನಾ ನಿಮಗ ಎಷ್ಟು ನೂರು ಕೋಟಿ ಉಳಿಸ್ಕೊಟ್ಟೆ ಅನ್ನೋದ್ರ ಲೆಕ್ಕ ಇಟ್ಟಿರೇನು ಬರೇ ಕೊಟ್ಟಿದ್ರ ಲೆಕ್ಕ ಇಟ್ಟು ಕಸಗೊಂಡದ್ದನ್ನ ಮರಿಯೋ ನಿಮ್ಮ ಕಸುಕ್ ತನ ಕಂಡು ನನಗ್ ಹೇಸಿಗೆ ಅನಿಸ್ತದ್ ಯಾರಿಗೆ ಏನ್ ಮಾತಾಡ್ತಿರೋ ಅದಿನ ಎಲ್ಲಾ ಅರಿಬಿದ್ದ ಮಿಸ್ಟರ್ ವಿಲಾಸ್ ರಾವ್ ಇಂದ ನಾ ಇರೋ ಸ್ಥಿತಿಯೊಳಗೆ ನೀವು ಕೊಟ್ಟದ್ದಕ್ಕ ಬಡ್ಡಿ ಚಕ್ರ ಬಡ್ಡಿ ಹಾಕಿ ತಿರುಗಿ ಕೊಡಬಹುದು ಅಂತ ನಿಮಗೆ ಗೊತ್ತದ ಆದ್ರ ನಿಮ್ ಮಗಳ ಧ್ವನಿ ಕಳ್ಕೊಂಡಾಳಲ್ಲ ಅದನ್ನ ಮತ್ತ ನಮ್ಮವ್ವ ತ್ಯಾಗ ಮಾಡಾಳಲ್ಲ ಅದನ್ನ ನೀವು ನಿಮ್ಮ ಸಂಪತ್ತೆಲ್ಲ ಸುರಿದು ಕೊಡಕ ಸಾಧ್ಯದ ಏನು ನಮ್ಮನ್ನ ಹೊತ್ತು ಹೆತ್ತು ಬೆಳೆಸಿದ ತಾಯಿ ಕಕ್ಕುಲಾತಿ ಮರತ್ರ ನಮಗ ರಾಕ್ಷಸರಂತ ಅನ್ನಂಗಿಲೇನು ಈ ಲೋಕದ ಮಂದಿ ಹುಚ್ಚೇಶ್ ನನಗ ರಾಕ್ಷಸ ಅಂತೀರಿ ಅತಿ ಆಯ್ತು ನಿಮ್ದು ನಾವ್ ಒಂದ ಒಂದ್ ಫೋನ್ ಮಾಡಿದ್ರೆ ಈಗ ನಿಮ್ಮನ್ನ ಅರೆಸ್ಟ್ ಮಾಡಿಸಬಹುದು ಓಹೋಹೋ ಅದನ್ನು ಮಾಡಿಸ್ಬೇಕಂತರಿ ಏನು ತಾವು ಮಾಡ್ರಿ ಮಾಡ್ರಿ ಬೇಡ ಅಂತಾರ ನಾ ಬರ್ತೀನಿ ಉಳ್ಳವರ ಧ್ವನಿ ರಥ ಏರಿ ಬರೋ ಪೊಲೀಸರು ನಾ ಇದ್ದಲ್ಲಿಗೆ ಬರ್ಲಿ ನಿಲ್ರಿ ಹುಚ್ಚೇಶ್ 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 ನಿಲ್ರಿ ನಿಲ್ರಿ ಅಂದದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೇನ್ರಿ ಅಲ್ಲ ಎಕ್ಕಿತಾ ಒಬ್ಬ ಹಳ್ಳಿ ಹೆಂಗಸು ಅಕ್ಕಿ ಸಲವಾಗಿ ಎಷ್ಟೆಲ್ಲಾ ಭಾಗ್ಯ ಕಳ್ಕೊಳಕ್ ತಯಾರಾಗ್ತೀರಿ ನೀವು ಅಂದ್ರ ಹ ನಿಮ್ಮನ್ನ ಕರೆನ ಹುಚ್ಚ ರೀ ಮುಚ್ಚ್ರಿ ಬಾಯಿ ಒಬ್ಬ ಎಕಶ್ಚಿತ ಹಳ್ಳಿ ಹೆಂಗ್ ನಿಮ್ಮವ್ವ ಯಾ ಎದ್ದು ಎದ್ ಬಂದಿದ್ಲರಿ ನೀವು ನನ್ನಂಗ ನಮ್ಮ ನೆರಿ ಹಳ್ಳಿ ಒಂದು ಬಡ ಕುಟುಂಬದಿಂದ ಬಂದವರ ಅನ್ನೋದನ್ನ ಇಷ್ಟು ಬೇಗ ಏನು ಸಿರಿತನದ ಪಿತ್ತ ನೆತ್ತಿಗೇರತ್ ನಿಮಗ ಬಸವಣ್ಣವರು ನಿಮ್ಮಂತವ್ರನ್ನ ಕಂಡು ಹಾವು ತಿಂದವರ ನುಡಿಸಬಹುದು ಗರೆ ಹೊಡೆದವರ ನುಡಿಸಬಹುದು ಸಿರಿಗಿರ ಹೊಡೆದವರ ನುಡಿಸಾಗದು ನೋಡ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿದವರು ಕೂಡಲ ಸಂಗಮ ದೇವ ಎಂಬ ವಚನ ಬರೆದಿರಬೇಕು ಈ ವಚನದ ಅರ್ಥ ಪಚನ ಮಾಡಿಕೊಂಡು ಮಾತಾಡ್ರಿ ಆಗ ನಾ ನಿಮ್ ಕೂಡ ಮಾತಾಡ್ತೀನಿ ಅಲ್ಲಿ ತನಕ ನಿಮ್ ಮಗಳು ನಿಮ್ ಮನೆಗ ಇರಲಿ ನಾ ಬರ್ತೇನೆ ಹುಚ್ಚೇಶ್ ಹೇಳಿ ಇವತ್ತು ಯಾವ್ದಾದ್ರು ಒಂದು ಇತ್ಯರ್ಥ ಆಗಲಿಕ್ಕೆ ಬೇಕು ಇಲ್ದಿದ್ರೆ ನೀವು ಬಹಳ ಬಹಳಷ್ಟು ಕಳ್ಕೊಬೇಕಾಗ್ತದ ನೋಡಿ ಓಹೋ ದಮಕಿ ಹಾಕ್ತೀರಿ ಮಿಸ್ಟರ್ ವಿಲಾಸ್ ರಾವ್ ಈಗಾಗಲೇ ನನ್ನನ್ನು ಕಸ್ಕೊಂಡೋರು ನೀವು ಈಗ ಹೆಚ್ಚಂದ್ರ ನನ್ನ ಜೀವ ಕಿತ್ಕೊಬೋದು ಅದನ್ನು ಕೊಟ್ಟರೂ ನಮ್ಮವ್ವನ ಋಣ ತೀರ್ಸಾಕ ಆಗೋದಿಲ್ಲ ನನಗೆ ಏ ಹುಚ್ಚಪ್ಪ ನಿನಗ ಮೋಹದ ಹುಚ್ಚು ಇಡ್ತೈತಿ ಹಿಂದ ನಮ್ಮ ಹಳ್ಳಿ ಮನಿಯೊಳಗೆ ಸಿರಿತನ ಇರದಿದ್ರು ಸಾತ್ವಿಕತೆ ಇರ್ತಿತ್ತು ಆಗ ಅದು ಒಂದು ಆಶ್ರಮ ಅನಿಸ್ತಿತ್ತು ಈಗ ನಿಮ್ಮ ಈ ಪ್ಯಾಟಿ ಮನೆಯೊಳಗ ಸಂಪತ್ತು ಸೂರ್ಯಾರ್ತಿದ್ರು ಇದು ಹುಚ ಆಸ್ಪತ್ರೆಯ ಒಂದು ವಾರ್ಡ್ ಅಷ್ಟೆ ಈ ವಾರ್ಡ್ನೊಳಗ ಅಡ್ಮಿಟ್ ಆಗಿರೋ ದೊಡ್ಡ ಹುಚ್ಚ ನೀವು ವಿಲಸರಾವ್ ನೀವು ಕರೆ ಹುಚ್ಚರು நானಲ್ಲ ಏ ನನ ಹುಚ್ಚ ಅಂತ ಏನೋ ಏ ಮೂರ್ಖ ಏ ಯಾರಿದ್ರಿ ಬರ್ರಿ ಬರ್ರಿ ಈ ಹುಚ್ಚನ ಕುತ್ತಿಗೆ ಹಿಡಿದು ಹೊರಗಾಕ್ರಿ ಹಾಕ್ರಿ ಗೆಟ್ ಔಟ್ ಗೆಟ್ ಔಟ್ ಯು ಫಸ್ಟ್ ಗೆಟ್ ಔಟ್ ಸಾಹೇಬ್ರ ಸಾಹೇಬ್ರ ಸಮಾಧಾನ ಮಾಡ್ಕೊಡ್ರಿ ಅಯ್ಯೋ ಮೂರ್ಚಿ ಬಂದು ಬಿತ್ತು ಬಿಟ್ರಲ್ಲ ಈಗ ಏನು ಮಾಡೋ ರಮೇಶ್

ಮಾತಾಡ್ತೇನೋ ಚಹಾ ಕುಡಿದೇನೋ ಇಲ್ಲ ನನಗೆ ರೂಢಿ ಇಲ್ಲ ಶರಣು ಏ ಶರಣು ಸರ್ ಕರೆದ್ರೆ ಹೌದು ಅವ್ವ ಇನ್ನು ಎದ್ದಿಲ್ಲೇನು ಇನ್ನ ಎದ್ದಿರಕ್ಕಿಲ್ಲ ಸರ್ ರಾತ್ರಿ ಬಹಳ ತನಕ ಹೆಸರಿದ್ರು ಬಹಳ ತನಕ ಅಂದ್ರೆ ಅಂದ್ರೆ ದೊಡ್ಡ ಸಾಹೇಬರನ್ನ ಹಾಸ್ಪಿಟ್ಲ್ ಗೆ ಮಾಡಿ ಬರೋ ತನಕ ಹೌದಾ ಮತ್ತ ನಾ ಎಲ್ಲಿ ಅಂತ ಕೇಳಿಲ್ಲೇನು ಕೇಳಿದ್ರು ಆದ್ರೆ ಬಹಳು ಅಣ್ಣರು ಅಂತ ಸನ್ನಿ ಮಾಡಿದ್ರು ಹೌದು ನಾನಾ ಬ್ಯಾಡಂದೆ ಅಂದ್ರ ಎಲ್ಲಾ ನನಗೆ ಎಲ್ಲ ಅಂದ್ರ ನಿನ್ನ ಮದ್ವಿಲಿಂದ ಹಿಡ್ದು ನಿಮ್ಮ ಮಾವನ್ನ ಸಿಟಿ ಹಾಸ್ಪಿಟ್ಲಿಗೆ ಸೇರ್ಸೋ ತನಕ ಎಲ್ಲ ಹೇಳ್ಬಿಟ್ ಆ ಮೂರ್ಖ ಅವ ಏನು ಹೇಳಲಿಲ್ಲ ಆದ್ರೂ ನನಗೆಲ್ಲಾ ತಿಳಿತು ನೀ ಬಹಳೋದ್ ತನಕ ಬರ್ಲಿಲ್ಲ ಅಂತ ಚಿಗವ್ವ ಹಳಹಳಿ ಮಾಡಕತ್ತಿದ್ಲು ಹೋಗಿ ಕರ್ಕೊಂಡ್ಬಾ ಹುಚ್ಚನ್ನ ಅಂತ ಒತ್ತಾಯ ಮಾಡಿದ್ಲು ಅದಕ್ಕೆ ನಾ ಮತ್ತ ನಿಮ್ಮ ಮಾವನವ್ರ ಮನಿಗೆ ಹೋದೆ ನಿಮ್ಮ ನಿಮ್ ಮಾವನವ್ರಿಗೆ ಕರ್ಕೊಂಡು ಹೋದ ವಿಷಯ ತಿಳಿಸಿದ ಇಲ್ಲ ಪಾರ್ಟಿಗೆ ಬಂದ ನಿನ್ನೆ ಗೆಳೆಯರೊಳಗ ಒಬ್ಬರು ಹೇಳಿದ್ರು ತ್ಯಾಗ ದೊಡ್ಡ ಗುಣ ಎಲ್ಲಾ ಕೊಂಡಾಡಿದ್ರು ನೀ ನೀವು ಇದನ್ನೆಲ್ಲ ಹೇಳಿದೇನು ಇಲ್ಲ ಇಲ್ಲ ಹುಚ್ಚು ನಾ ಏನು ಹೇಳಲಿಲ್ಲ ಆದ್ರ ಆಕಿ ಕಣ್ಣು ಕಿವಿಗೆ ತಿಳಿಲಾರದು ಕರಳಿಗೆ ತಿಳಿದೈತಿ ಅಂತ ಅನ್ಸಿತ್ತು ಯಾಕ ನಾನು ನಿಮ್ ಮಾವ್ ಮನೆಯಿಂದ ಸೀದಾ ಸಿಟಿ ಹಾಸ್ಪಿಟಲ್ ಬಂದೆ ನಿಮ್ ಡ್ರೈವರ್ ಹೋಗಿ ವಿಚಾರಿಸಿಕೊಂಡು ಬಂದು ಅವ್ರ ಏನೋ ಅಪಾಯ ಇಲ್ಲ ನೀನು ಅವ್ರನ್ನ ನೋಡ್ಕೊಳಕಲ್ ಒಳಗ ಅದಿ ಅಂತ ಹೇಳ್ದ ನಾ ಅಲ್ಲಿಂದ ಮನೀಗ್ ಬಂದಾಗ ರಾತ್ರಿ ಒಂದ್ ಗಂಟೆ ಆಗ್ಲೂ ಚಿಗವ್ವಾ ಹುಚ್ಚು ಎಲ್ಲಿ ಬಾಳು ಅಂತ ಕೇಳಿರ್ಬೇಕಲ್ಲ ಕೇಳಿದ್ಲು ಕಂಪ್ನಿದ ಏನೋ ಅರ್ಜೆಂಟ್ ಕೆಲಸದ ಇವತ್ ರಾತ್ರಿ ಅಲ್ಲೇ ಇದ್ದು ಮುಂಜಾನೆ ಬರ್ತಾನ ಅಂದೆ ಆದ್ರೂ ಆದ್ರೂ ಏನೋ ಚಿಗವ್ಗ ಸಮಾಧಾನನ ಆಗ್ಲಿಲ್ಲ ಬಾಳು ನಮ್ಮ ಹುಚ್ಚನ ಬಾಳೆವು ಚಂದಿದ್ದಷ್ಟು ಚಲೋ ಇಲ್ ಬಿಡು ಅಂತ ಹಳಹಳಿ ಮಾಡ್ಕೊಂಡ್ಲು ಒಂದ ಸೌನ ಚಡಪಡಿಸ್ತಿದ್ಲು ರಾತ್ರಿ ಬಹಳ ತನಕ ನಿದ್ದೆ ಇಷ್ಟೊತ್ತನ ಶರಣು ಹೋಗಿ ನೋಡ್ತೀನಿ ಸರ್ ಅಜ್ಜಿ ರೀ ಏನೋ ಏನಂದಿ ಮತ್ತೆ ಬಾತ್ರೂಮ್ ನೋಡು ಇಲ್ಲ ಸರ್ ಬಾತ್ರೂಮ್ ಬಾಗ್ಲಾ ತೆಗದ ಐತಿ ಅಲ್ಲೂ ಇಲ್ಲ ಮನ್ಯಾಗ ಟೆರಸ್ ಮೇಲೆ ಗಾರ್ಡನ್ ಒಳಗ ಎಲ್ಲ ಕಡೆ ಹುಡುಕ್ರಿ ಇದೇನು ಆಶ್ಚರ್ಯ ಆಗುಚು ಎಲ್ಲಿ ಹೋಗಿರ್ಬೋದು ಚಿಗವ್ವ ಅದ ನನಗೂ ಚಿಂತೆ ಆಗ್ಯದ ಓ ಯಾಕೆ ಓಶರಣೋ ಏನರ ತಿಳೀತು ಸರ್ ಅಜ್ಜಿ ಹೊರಗೆ ಹೋಗಿ ಎರಡು ತಾಸು ಆಯ್ತು ಯಾರು ಹೇಳಿದ್ರು ಸೆಕ್ಯೂರಿಟಿ ಹೇಳಿದೆ ಸರ್ ಹೊರಗೆ ಹೋಗಾಕ ಅವ ಯಾಕೆ ಬಿಟ್ನಂತ ವಾಕಿಂಗ್ ಹೋಗಿರ್ಬೇಕು ಅಂತ ಬಿಟ್ನಂತ್ರಿ ನಾಲೈಕ ನಾ ಲೈಕ್ರ ಎರಡು ತಾಸು ಗಟ್ಲೆ ಏನು ವಾಕಿಂಗ್ ಹೋಗ್ತಾಳ ಅವ್ವ ಹೋಗ್ರಿ ಎಲ್ಲರೂ ಹೋಗ್ರಿ ಒಂದೊಂದು ಕಡೆ ಹೋಗ್ರಿ ಹುಡುಕ್ರಿ ಬಾಳು ಬಾ ನಾವು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಹೋಗಿ ನೋಡೋಣ ನಡಿ ನಡಿಯಪ್ಪ ನಡಿಯೋಚರ ಸರ್ ಸರ್ ಆಹಾ ಅಜ್ಜಿ ಬಂದರು ಸೆಕ್ಯೂರಿಟಿ ಅವ ಕರ್ಕೊಂಡು ಬಂದ ನೋಡ್ರಿ ಬಾ ಶಿವ ಶಿವ ಸಕ್ಕ ಆತ ಬೈ ಹ್ಞೂ ನಡೀರಿ ನೀವೆಲ್ಲ ನಡೀರಿ ನಿಮ್ಮ ಕೆಲಸ ನೋಡ್ಕೊ ಹೋಗ್ರಿ ಯವ ಯಾಕೆ ಬೇ ಎಲ್ಲಿ ಹೋಗಿದ್ದಿ ಮುಂಜು ಮುಂಜಾನೆ ಕೈಯಾಗ ಮಗ್ಗು ಅದ್ಯಾಕ ಏ ಇಲ್ಲೇ ಬೈಲು ಕಡೆ ಹೋಗಿದ್ನಡ ತಮ್ಮ ಅಲ್ಲೂ ಎಷ್ಟು ಗಾಬ್ರಾಗೀರಿ ಏನಂತಾನ ನೀವೆಲ್ಲ ಶಿವ ಶಿವ ಗಾಬ್ರಿ ಅಲ್ಲವೇ ಸತ್ತ ಹೋಗಿದ್ವಿ ಅಲ್ಮೇ ಮನೆಯಾಗ ಒಂದಲ್ಲ ಹತ್ತು ಸಂಡಾಸ ಇದ್ರೂ ಬೈಲಿ ಹೋಗುದ ನನಗ ಹೊರಗೆ ಹೋದ್ರ ಸಮಾಧಾನ ಅನಸ್ತೇತಿರಪ್ಪ ಅದೇನಾಟತ್ರ ಜಗಲಿ ಅಂತ ಬಿಳೆ ಕಲ್ಲು ಹಾಕ್ಸಿದ್ವಿ ಅದ್ರ ಮೇಲೆ ಹ್ಯಾಂಗ ಕಾಲಿಗೆ ಮುರ್ಕೊಂಡ್ರ ಸುಮ್ನೆರ್ವ ಏನ್ ಮಾತಾಡ್ತಿ ಕಮೋಡ್ ಬ್ಯಾಡಾದ್ರ ಬಿಡು ಹಿತ್ಲಾಗ ಕಟ್ಟಿಸಿದ ಸದಾ ಸಂಡಾಸ ಅದಾವ ಅಲ್ಲಿ ಹೋಗು ಇನ್ಮೇಲೆ ಇನ್ಮೇಲಕ್ ನಾ ಎಸ್ ಇರ್ತೀನೋ ಬಾಳ ಬೇಕಾರ ಇರ್ಲಿ ಇವತ್ತ ನನ್ನ ಊರಿಗೆ ಕಳೆಸಿ ಬಿಡೋ ಹುಚ್ಚ ಏನು ಊರಿ ಹೋಗ್ತಿದಿ ಅಲ್ಲಿ ಹೋಗಿ ಏನು ಮಾಡ್ತಿದಿ ಇಲ್ಲಿ ಏನು ಕಡಿಮೆ ಆಗಿದ್ವೇವಾ ನಿನಗೆ ಏನು ಕಡಿಮೆ ಆಗಿಲ್ಲ ಬಿಡು ಎಲ್ಲ ಇರೋದಕ್ಕಿಂತ ಹೆಚೆ ಐತಿ ಆದ್ರೆ ಐಶ್ವರ್ಯಾನ ಸುಖ ಅಲ್ಲೋ ತಮ್ಮ ಏನಂದ್ರು ನಮ್ಮ ಹಳ್ಳಿ ಊರ ನಮ್ಮ ಪಾಡ ಯಾಕೆ ಬೇಕ ತಿಗವಾ ಹಾಗ್ಯಾಕಂತೀ ಮತ್ತೇನೋ ಬಾಳ ಹಟ್ಟೆಗ ಚಿಟಿ ಚಿಟಿ ಅಂದು ಒಂದ್ ನಸುಗಿನಾಗ ಎದ್ ಕುಂತೇನಿ ಹೊರಗ್ ಹೋಗ್ಬೇಕಂದ್ರ ಒಬ್ರಾನೊಬ್ರು ಸುಳಿವಿಲ್ಲ ಕಡೇಕ ನಾನ ಎದ್ದು ಆ ಪಿಲಾಸ್ಟಿಕ್ ಡಬರ್ಯಾಗ ನೀರು ತುಂಬ್ಕೊಂಡು ಹೊರಬಿದ್ನಿ ಎಲ್ಲಿ ಮಠ ನಡೆದ್ರು ಮುಗಿವಲ್ದಿ ಊರು ಬಾಳು ಕುಂತ ಹಗರ್ ಆಗಕ ಇಲ್ಲಿ ಹಂದಿ ಜಗ ಐತೆ ಹೊರತು ಮಂದಿ ಜಗ ಇಲ್ಲಿ ನಡಿ ಬಿಡ್ವೆ ಏನ್ ಚಂದ್ ಮಾತಾಡ್ತೀನಿ ಊರಿಗೆ ಹೋಗೋದನ್ನ ಮಾತ್ರ ನೀನ್ ಮರ್ತಾ ಬಿಡು ನಾವಲ್ಲಪ್ಪ ನನ್ನ ಕಡೆಯಿಂದ ಬಿಲ್ಕುಲ್ ಇಲ್ಲಿ ಇರಾಕ್ ಆಗುದಿಲ್ಲ ಹೋಗ್ಲಿ ನೀನು ನಾನು ಮುಂಬೈ ಬರೋಡಾ ಕಡೆ ಹೋಗಿ ಬರೋ ಮಠ ಒಂದೆರಡು ವಾರ ಇರು ನೀನು ಮುಂಬೈ ಕರ ಹೋಗ್ತಮ್ಮ ದಿಲ್ಲಿಗರ ಹೋಗು ಮತ್ತ ನನ್ನ ಪ್ರಕೃತಿಗೆ ಇಲ್ಲಿ ಹವ ಆಗಿ ಬರುದಿಲ್ಲ ಪ್ರಕೃತಿ ಸರಿ ಇಲ್ಲ ಅಂದ್ರೆ ಈಗಿಂದ ಈಗ ಒಬ್ಬರಲ್ಲ ಹತ್ತು ಮಂದಿ ಡಾಕ್ಟರ್ ಕರೆಸ್ತೇನೆ ಬೇವ ಶಾರದಾಯಿನ್ ಡಾಕ್ಟರ್ ಬಂದು ಹಗರ್ ಮಾಡುವಂತ ಜಡ್ ನನಗೇನ್ ತಮ್ಮ ಒಟ್ಟಿನ ಮೇಲೆ ಹೊಳಿ ಕೂಡ ಹಾಡು ಹಕ್ಕಿ ಕೂಡ ಉಸಿರಾಡೋ ಮನುಷ್ಯರ್ ಕೂಡ ನಾಲ್ಕು ಗಾಡಿ ನಡುವ ಗುಯನ್ನು ಮಶಿನ್ ಸಪ್ಲದ ಸಿಕ್ಕೊಂಡು ಆ ತಂಗಳ ಪೇಟೆಗೆ ತಣ್ಣನ್ ಕೂಳು ತಿನ್ಕೊಂತಿದ್ರ ಕೂಳು ಕುಪ್ಪತ್ಗೆ ಅಕ್ಕತಿ ನಾಳೆ ಹೋಗು ಜೀವ ಇಂದ ಹಾಕಿ ನಂದು ಅಲ್ಲ ಅರಮನಿ ಅಂತ ಮನಿ ಕೈಗೊಂದು ಕಾಲಿಗೊಂದು ಆಳು ನಿನ್ನ ತೊಟ್ಟಲ್ದಾಗ ಹಾಕಿ ತೂಗುವಂತ ಗುಣವಂತ ಮಗ ಇಷ್ಟೆಲ್ಲಾ ಇದ್ದು ಹಿಂಗ್ಯಾಕ್ ಮಾತಾಡ್ತಿವಿ ದಿವಸ ಅಂತೂ ಆಗ್ಲಿಲ್ಲ ಇನ್ನರ ನಿನ್ನ ಕೂಸಿನ ಜಾಕಿ ಮಾಡ್ದಂಗ ಮಾಡ್ಬೇಕಂತ ಕರ್ಕೊಂಡ್ ಬಂದೇನಿ ಈಗ ಏಕಾಏಕಿ ಹೊರಟು ನಿಂತ್ರೆ ಹೆಂಗ ಬಾಳು ಅವಗ ನೀನರ ಹೇಳೋ ಯಾರ ಹೇಳಿದ್ರು ನಿಲ್ಲೋದಲ್ಲ ಮರ ಹೊತ್ತು ನಿಂತವಂಗ ಮರದ ಮೇಲೆ ಹಕ್ಕಿ ಮರೀನು ಬಾರನ ನಿನಗ ಅಂದ್ರ ಏನ್ ಬೇಯವ್ವಾ ಹ್ಮ ರಾತ್ರಿ ಕಳದು ಹಗಲ ಹರಿಗೋಡದ ತಿಳ್ಕೊಂಡ ನಿನ್ನ ಐಸಿರಿ ಮ್ಯಾಲಾಗಿ ಕೆಲಸನ ನನ್ನ ಉಸಿರು ಅದು ನಿಂತ ಗಳ್ಗಿನ ನನ್ನ ಉಸಿರು ನಿಲ್ತದ ದಿನ ದುಡ್ದಿ ಅಲ್ವೇ ನೀನು ಅಷ್ಟ ಸಾಕು ನಾನಿನ್ನ ಎಷ್ಟು ಸುಖದಿಂದ ನೋಡ್ತೀನಿ ಅಂತ ಈ ಶಾರದಾಗ ಇದ್ದರ ನೋಡು ನೀನು ನೀನಗಿಲ್ ಸುಖ ನನಗೇನು ಕೊಟ್ಟಿತ್ತೋ ತಮ್ಮ ನಿನ್ನ ಶಾರ ನನಗ ನನ್ನ ಹಳ್ಳಿನ ಕಾಶಿ ಕೈಲಾಸ ಅಲ್ಲಿ ನುಚ್ಚ ರೊಟ್ಟಿನ ನನಗೆ ಹೋಳಿಗೆ ಪಾಯಸ ನನ್ನೂರು ನನ್ನ ದೈವಾನ ಪಾರತಿ ಪರಮೇಶ್ವರ ಇವತ್ತ ಊರಿಗೆ ಕಳಿಸ್ತೀನಿ ಅಂದ್ರೆ ನಾ ಹೊಸಲೊಳಗ್ ಕಾಲಿಡ್ತಾನೆ ಇಲ್ಲ ಅಂದ್ರೆ ಹಿಂಗ ಹೊರಟೊಕ್ಕೇನಿ ಬಾಳ ನೀನು ನಾನು ಬರ್ತೀನಿ ನೀ ಒಳಗೆ ಬರಬೇ ಬಂದು ನಿನ್ನ ಮಗನಿಗೆ ತುಸು ಸಮಾಧಾನ ಮಾಡ್ಯಾರ ಹೋಗುವಂತಿ ಬಾ ಒಳಗ್ ಬಾ ದಾನದೊಳಗ ದೊಡ್ಡ ದಾನ ಅಂದ್ರ ಸಮಾಧಾನ ಅವನ ಅದನ್ನ ಹುಡುಕೊಂಡು ಬರ್ಲಿಲ್ಲ ಅಂದ್ರೆ ನಾ ಎಲ್ಲಿಂದ ತಂದ್ಕೊಡ್ಲು ಬಾಳ ಆಯ್ತು ನನಗೂ ಎಲ್ಲ ತಿಳಿದಂಗಾತು ಇವತ್ತನ್ನ ಎಲ್ಲರೂ ಊರಿಗೆ ಹೋಗೋಣ ಹುಚ್ಚ ನನಗೂ ಸಮಾಧಾನ ಸಿಗೋದಾದ್ರೆ ನಾನು ಅಲ್ಲೇ ಇದ್ದ ಹುಡುಕ್ತೀನಿ ಸುಖ ಸಮಾಧಾನ ಇನ್ನರ ಒಳಗ್ ಬರ್ತೀನಿ ತಮ್ಮ ನಮ್ಮ ಹಳ್ಳಿನ ನಮ್ಗ ಕಾಶಿ ಕೈಲಾಸ ನಮ್ಮ ಹಳ್ಳಿಯೂರ ಬಾನುಲಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪುರಸ್ಕೃತ ನಾಟಕ ಕಾಶಿ ಕೈಲಾಸ ಕೇಳಿದಿರಿ ಬರೆದವರು ಶ್ರೀ ಬಿಆರ್ ಪೊಲೀಸ್ ವಿವರ ಕಾಶಿಬಾಯಿ ಕವಿತಾ ಕಾಶಪ್ನವರ್ ಹುಚ್ಚಪ್ಪ ಬಸವರಾಜ್ ಮಲ್ಲೇಗವಾಡ್ ಬಾಳು ವೆಂಕಟೇಶ್ ಬಾದನಟ್ಟಿ ವಿಲಾಸರಾವ್ ಸೋಮಶೇಖರ್ ಜಾಡರ್ ಶರಣು ಪಾತ್ರ ವಹಿಸಿ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ ಶಶಿಧರ್ ನರೇಂದ್ರ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ